ಹಾಯ್ ಫುಡೀಸ್, ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಹೊಸ ರೆಸಿಪಿನ ಹೇಳ್ಕೊಡೋಣ ಅಂತ ನಿಮ್ಮೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಜೆಲ್ಲಿ ಕೇಕ್ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತೀನಿ. ಜೆಲ್ಲಿ ಕೇಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಈಗ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದು ಮೋಸಂಬಿ, ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಬನಾನಾ ಒಂದು ಸ್ವಲ್ಪ ಪೀಸಸ್ ಆಗಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಪಪ್ಪಾಯ ಹಣ್ಣು ಮತ್ತು ಪೊಮೊಗ್ರಾನೇಟ್, ದಾಳಂಬಿ ಸ್ವಲ್ಪ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಶುಗರ್ ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದೇ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು. ಇದನ್ನು ಒಂದು ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ. ಇದು ಗ್ರಾಸ್ ಅಂತಾರೆ, ಗ್ರಾಸ್ ಪ್ಯಾಕೆಟ್ ಅಂತ ಕೇಳಿದ್ರೆ ಸಿಗುತ್ತೆ ಅಂಗಡಿಗಳಲ್ಲಿ, ಇಲ್ಲ ಆಗ್ರಾ ಆಗ್ರಾ ಪೌಡರ್ ಅಂತಲೂ ಕೇಳ್ಬೋದು. ನೋಡಿ, ಇದನ್ನು ಇದನ್ನು ಆಗ್ರಾ ಗ್ರಾಸ್ ಅನ್ನಲ್ಲ, ಅದನ್ನು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಮಾಡಿಕೊಂಡು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಫಸ್ಟು ಇದು ಸ್ವಲ್ಪ 1 ಅವರ್ ನೆನೀಲಿ, ಅದಕ್ಕೇ ಈಗ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಆ್ಯಡ್ ಮಾಡಿದ್ದೀನಿ, ಅದನ್ನು ಈಗ ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇದು ತಿನ್ನೋದ್ರಿಂದ ಬಾಡಿಗೆ ಕೂಲ್ನೆಸ್ ಬರುತ್ತೆ, ಅಂದರೆ ಹೀಟ್ ಆದಾಗ ಬಾಡಿ ಇದು ಕೂಲ್ ತಂಪಾಗಿ ಮಾಡುತ್ತೆ ಬಾಡಿನ. ಮತ್ತು ವಿಟಮಿನ್ಸು ಮಿನರಲ್ಸು ತುಂಬ ಇರುತ್ತೆ ಇದರಲ್ಲಿ. ನೋಡಿ, ಸ್ಟೌವ್ ಮೇಲೆ ಇಟ್ಟಿದ್ದೀನಿ, ಚೆನ್ನಾಗಿ ಬಾಯಲ್ ಆಗಲಿ. ಇದಕ್ಕೆ ಸ್ವಲ್ಪ ಈಗ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಕರಗುತ್ತೆ, ಕರಗೋವರೆಗೂ ಈ ಥರ ಮಾಡ್ತಾನೆ ಇರಬೇಕು. ಒಂದು ಬೌಲ್ ತೊಗೊಂಡಿದ್ದೀನಿ, ಆ ಬೌಲ್ಗೆ ಈಗ ತುಪ್ಪ ಸವರ್ತಾ ಇದ್ದೀನಿ. ಬರ್ಡೇಸ್ಗೆಲ್ಲ ಈ ಕೇಕ್ನ ಮಾಡ್ತಾ ಇದ್ದಾರೆ, ಈಗ ಇದೇ ಟ್ರೆಂಡಲ್ಲಿ ಓಡ್ತಾ ಇರೋದು. ಯಾವಾಗೂ ನಾರ್ಮಲ್ ಕೇಕ್ ಮಾಡಿ ಆರ್ಡರ್ ಮಾಡಿ ತಿನ್ನೋ ಬದಲು ಇದೊಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗೂ ಇರುತ್ತೆ, ಹೆಲ್ತಿ ಕೂಡ. ಬೇಕ್ರಿಯಿಂದ ಆರ್ಡರ್ ಮಾಡಿ ತರಿಸೋದು ಈಗಿನ ಸಿಚುಯೇಷನಲ್ಲಿ ಸರಿಯಲ್ಲ ಅನಿಸುತ್ತೆ. ಈ ಥರ ಮಾಡಿಕೊಂಡು ತಿನ್ನೋದು, ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮನೆಯವ್ರಿಗೂ ಖುಷಿ, ನಿಮಗೂ ಖುಷಿ. ಬೇಕ್ರಿ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ ಈಗಿನ ಸಿಚುಯೇಷನ್ಗೆ ಅಷ್ಟೇ. ಈಗ ಇನ್ನೊಂದು ಸ್ವಲ್ಪ ಬಾಯಲ್ ಆಗಬೇಕು. ನೋಡಿ, ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 2 ಮಿನಿಟ್ಸ್ ಅಷ್ಟೇ. ನಾನು ಮಾಡ್ತಾ ಇರೋವಂಥ ಅಡುಗೆಗಳು ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ. ಆಗಿದೆ, ಈಗ ಈ ಲಿಕ್ವಿಡ್ನ ತುಪ್ಪ ಸವರಿದೀವಲ್ಲ ಆ ಬೌಲ್ಗೆ ಹಾಕ್ಕೊಳ್ಳೋಣ. ಒಂದು ಲೇಯರು ಸ್ಟೌವ್ ಆಫ್ ಮಾಡೋಣ. ನೋಡಿ, ಅದಕ್ಕೆ ಹಾಕ್ತಾ ಇದ್ದೀನಿ ಒಂದು ಲೇಯರು. ಈಗ ಸ್ವಲ್ಪ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ದ್ರಾಕ್ಷಿ ಹಾಕ್ತಾ ಇದ್ದೀನಿ, ಗೋಡಂಬಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಹಾಗೆ ಮೋಸಂಬಿ, ಖರ್ಜೂರ, ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಇದನ್ನು. ಕಲರ್ಫುಲ್ ಆಗಿರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀವಿ, ನಾರ್ಮಲ್ ಫ್ರೂಟ್ಸು ಸೇರಿಸ್ತಾ ಇದ್ದೀವಿ. ಮಕ್ಕಳಿಗೆ ಫ್ರೂಟ್ಸ್ ಅಂದ್ರೆ ಅಲರ್ಜಿ, ಈ ಥರ ಮಾಡಿಕೊಟ್ಟಾಗ ಡಿಫ್ರೆಂಟಾಗೂ ಇರುತ್ತೆ, ಎಂಜಾಯ್ ಮಾಡಿಕೊಂಡು ತಿಂತಾರೆ. ಪಪ್ಪಾಯ ಹಾಕ್ತಾ ಇದ್ದೀನಿ, ಬನಾನಾ, ಯಾವ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು ಇದಕ್ಕೆ,
ಆ ಫ್ರೂಟು ಈ ಫ್ರೂಟು ಅಲ್ಲ, ನಾನು ಮನೆಯಲ್ಲಿ ಇದ್ದಿದ್ದ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಫ್ರೂಟ್ ಇಲ್ಲ ಅಂದರೂ ಕೂಡ ಮಾಡ್ಕೋಬೋದು ಪ್ಲೈನಾಗಿ. ಈಗ ದಾಳಂಬೆ ಹಾಕ್ತಾ ಇದ್ದೀನಿ. ಇದನ್ನು ಇನ್ನೊಂದು ಲೇಯರ್ ಹಾಕ್ಬಿಡೋಣ ಈಗ ಮೇಲ್ಗಡೆ ಬರೋವರೆಗೂ. ನೋಡಿ ಈ ಥರ ಬರುತ್ತೆ. ಇದು 1 ಅವರ್ ಆರ್ 2 ಅವರ್ಸ್ ಬಿಟ್ಟು ತಿನ್ನೋದ್ರಿಂದ ಟೇಸ್ಟಿಯಾಗಿರುತ್ತೆ. ಇದು ಗಟ್ಟಿ ಆಗುತ್ತೆ. 1 ಅವರ್ ಬಿಟ್ಬಿಡೋಣ ಹೀಗೇನೆ. 1 ಅವರ್ ಆದಮೇಲೆ ನಾನು ನೋಡಿಸ್ತೀನಿ ಮತ್ತೆ ನಿಮಗೆ. ಜೆಲ್ಲಿ ಕೇಕ್ ರೆಡಿ ಆಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ ಚಾಕುವಿಂದ ಹೀಗೆ ತಕ್ಕೊಂಡು ರಿವರ್ಸ್ ಮಾಡೋಣ. ಇದನ್ನು ಜೆಲ್ಲಿ ಕೇಕ್ ರೆಡಿ ಆಗಿದೆ. ಸಖತ್ ಟೇಸ್ಟಿ ಆಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ.